ಆಮೇಲೆ ನಾವೆಲ್ಲ ಡ್ರಿಂಕ್ ವಿಡಿಯೋದಲ್ಲಿ ಡ್ರಿಂಕ್ಸ್ ಮಾಡ್ತಿದ್ದೀವಿ ಅದು ಇದು ಅಂತ ಅನ್ಕೊಂಬಿಡಿ. ಅದು ಇನ್ನೊಂದೇನು ಅಂದರೆ ನಾವಿಲ್ಲಿ ಇಲ್ಲಿ ಟ್ರೆಡಿಷನ್, ಅದು ಈ ಜಾಗದಲ್ಲಿ ಈ ಪ್ರಾಂತ್ಯದಲ್ಲಿ ಒಂದು ಊಟ ಮಾಡುವಾಗ ಅದೊಂದು ಡ್ರಿಂಕ್ಸ್ ತಗೊಳ್ಳೋದೊಂದು ಕಾಮನ್ ಇದು. ಹಾಗಾಗಿ ಮನೆ ಕೇಳಕ್ ಹೋಗ್ತಿವಿ, ನೀ ಪಕ್ಕ ಇರೋ ಜನ ಕರ್ಕೊ ಬನ್ನಿ, ಈ ತಗಂದ್ಮೇಲೆ ನಮ್ಮನ್ನು ಕರ್ಸ್ಕಡೆ ನಮ್ ಕರ್ಕೋಗಿ, ನಾವೇನೋ ಡಿಪ್ರೆಷನ್ ಬಂದ್ರೆ ಅವತ್ತೆ ನಾವು ಕುಡಿಯೋದು. ಹಾಗಾಗಿ ಇದು ನಾವು ಯಾವ್ದೇ ರೀತಿ ಮುಚ್ಚುಮರೆ ಇಲ್ಲ, ನಾವೇನು ಈ ಪ್ರಾಂತ್ಯದಲ್ಲಿ ಏನು ತಗೊಂತೀವಿ ಏನು ತಿಂತೀವಿ ಅದನ್ನು ಕಂಪ್ಲೀಟ್ ಆಗಿ ನಿಮಗೆ ಯಥಾವತ್ತಾಗಿ ಏನು ಇಲ್ಲಿ ನಾವು ತಗೊಂತೀವಿ ಅದನ್ನ ನಿಮಗೆ ತೋರ್ಸೋ ಪ್ರಯತ್ನ ಮಾಡ್ತಿದೀವಿ ಅಷ್ಟೇ. ಮತ್ತೆ ಈಗ ಕೆಲವರು ಹೇಳ್ತಿರ್ದಪ್ಪ ಬಾಳೆದೆಲೆಗೆ ನಾನ್ ವೆಜ್ ಹಾಕ್ಬಾರ್ದು ಅಂತ. ಮುತ್ಕದಲ್ಲಿ ಬೇಕಾ ನಮ್ಮ ಹತ್ರ ಸಿಗುತ್ತೆ, ಬಾಳೆದೆಲೆ ಸರಿ ಹಿಡ್ಕೊಳತ್ತಿದೆ, ಮುತ್ಕದಲ್ಲಿ ನಮ್ಮ ಹತ್ರ ಸಿಗುತ್ತೆ ತೊಂದರೆ, ಮುತ್ಕದಲ್ಲಿ ಬೇಕು ಅಂತ ಕೇಳಿ. ಇಲ್ಲ, ತ್ಯಾಗದ ಮರದ ಎಲೆ ಸಿಗುತ್ತೆ ಮತ್ತು ಎಲ್ಲ ನಾವು ಈಗ ದೇವರಿಗೆ ಇಡ್ತಾರಲ್ಲ ಬಾಳೆದೆಲೆ, ಹಾಗಾಗಿ ಬಾಳೆದೆಲೆಗೆ ಏನಾಯ್ತು ಗೊತ್ತಾ, ದೇವರಿಗೆ ಶ್ರೇಷ್ಠವಾದಂತ ಎಲೆಯಲ್ಲಿ ನೀವ್ ಯಾಕೆ ಮಾನವ ಆದ ನೀನ್ ತಿಂತೀಯ ಅನ್ನ ಈ ತರ ದೃಷ್ಟಿಯಿಂದ ಇರ್ಬೋದು. ದೇವರಿಗೆ ಕೊಟ್ಟಂತ ಉಳಿದಂತ ಎಲೆ ಇರುತ್ತಲ್ಲ ಅದೇ ನಮಗೆ ಕೊಟ್ಬಿಡಿ, ದೇವ್ರು ರಿಜೆಕ್ಟ್ ಮಾಡೋದು, ದೇವ್ರಿಗೆ ಕೊಡೋ ಎಲೆ ರಿಜೆಕ್ಟ್ ಮಾಡ್ತಿರಲ್ಲ ಆಯ್ ನಮಗೆ ಕೊಡಿ ಆಗ್ಬೋದಲ್ಲ. ಗೊತ್ತಿಲ್ಲ, ನಾವು ನಾನ್ ವೆಜ್ ದೇವ್ರಿಗೆ ಕೊಡ್ತೀವಿ ಅಂತ. ಬಾಳೆದೆಲೆಯ ನಾನ್ ವೆಜ್ಗೆ ಬಾಳೆದೆಲೆ ನಾವು ದೇವ್ರಿಗೆ ಇಡಲ್ಲ, ನಾವು ಯಾವುದೇ ದೇವರು ನಾನ್ ವೆಜ್ ಯೂಸ್ ಮಾಡಲ್ಲ, ವೆಜ್ಜೇ ಯೂಸ್ ಮಾಡೋದು. ನಾನು ತಿಳಿದ್ರ ಮಟ್ಟಿಗೆ ಈ ಭಗವಂತಗೆ ನಾವು ಏನು ದೇವರಿಗೆ ನಾವು ಸಲ್ಲಿಸ್ಬೇಕು ಭಕ್ತಿ ಇದನ್ನು ಅದನ್ನು ಮಾಡ್ತೀವಿ. ಅವನಿಗೊಬ್ಬ ಸೆಕ್ಯೂರಿಟಿ ಇರ್ತಾನೆ ದೇವರಿಗೆ, ಅವನೇ ಬಂಟ ಅಂತ, ಬಂಟ ಅಂತ ಸೆಕ್ಯೂರಿಟಿ ಅವನ ದೇವ್ರು. ಆ ಸೆಕ್ಯೂರಿಟಿ ಹಿಂಗೆ ಕೇಳ್ತೀನಿ, ಏನು ಕೇಳ್ತಾನೆ ಗೊತ್ತಾ, ಇಷ್ಟ ತನಕ ನಾನು ದೇವ್ರು ಕಾದಿದ್ದೀನಿ ನನಗೇನು ಕೊಟ್ರಿ ನೀವು, ನಾನು ಹೆಂಗಿರಲಿ ಅಂತ ಅಂದಾಗ ಅವನಿಗೋಸ್ಕರ ಬಾಳೆದೆಲೆ ಮೇಲೆ ಮಟನ್ ಊಟನ ಅವನಿಗೆ ಕೊಡೋದು. ನಾನು ತಿಳಿದ್ರೆ ಮಟ್ಟಿಗೆ ಇಲ್ಲ, ರಂಗನ ಬೆಟ್ಟದ ಮೇಲೆ ಒಂದು ಬಂಟ ಇದಾನೆ ಹಾಗೆ ಅಲ್ಲ, ಎಲ್ಲ ದೇವ್ರಿಗೂ ಇರುತ್ತೆ ಅಲ್ಲಿದೆಯಾ. ನೀವು ಆದಿಂಚಿಗೆ ಹೋಗಿ, ಆದಿಂಚಿಗೆ ಹೋಳಿ ಹಬ್ಬ ಬಂದಾಗ ಈ ಕಾಲಭೈರೇಶ್ವರ್ಗ ಅಲ್ಲಿ ಗಂಗಾಧರೇಶ್ವರ್ಗ ನಾವು ಮಟನ್ ಕೊಡಲ್ಲ, ನಾವು ಮಟನ್ ಎಡೆ ಕೊಡಲ್ಲ. ಅವನು ಸಸ್ಯಹಾರಿ, ಕಾಲಭೈರೇಶ್ವರ ಅಂತಂದ್ರೆ ಅವನು ಈಶ್ವರ, ಅವನು ಆಕ್ಚುಲಿ ಸಸ್ಯಹಾರಿ. ನಾವೇನ್ ಮಾಡ್ತೀವಿ ಅದೆಲ್ಲ ಮುಗಿಸಿ ಆದ್ಮೇಲೆ ಅವನ ಸೆಕ್ಯೂರಿಟಿಗೋಸ್ಕರ ಏನು ಬಂಟ ಇರ್ತಾನ ಅವನಿಗೋಸ್ಕರ ಅವನ ಕೆಳಗಡೆ ಕಾಯ್ತಿರ್ತಾನೆ ಆ ಬೆಟ್ಟದ ಮೇಲೆ ಭಗವಂತ ಇರ್ತಾನೆ, ಅವ್ನ ಕಾಯ್ಬೇಕು ಅಂತ ಕಾಯ್ದು. ಹೆಂಗೀಗ ಮಿನಿಸ್ಟ್ರಿಗಾಲಿ ಪ್ರೈಮ್ ಮಿನಿಸ್ಟ್ರಿಗಾಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾನೋ ಅದೇ ರೀತಿ ದೇವ್ರಿಗೂ ಸೆಕ್ಯೂರಿಟಿ ಗಾರ್ಡ್ಸು ನಾನು ತಿಳಿದ್ರೆ ಮಟ್ಟಿಗೆ. ಆಗ ಏನಾಗುತ್ತೆ ಅಂದರೆ ಅವನಿಗೆ ಏನು ಬೇಕಪ್ಪ ನಿನಗೆ ಅಂದಾಗ ನನಗೆ ನಾನ್ ವೆಜ್ ಬೇಕು ಅಂತ ಬಂಟ ಕೇಳ್ತಾನೆ. ಆಗ ಅವನಿಗೆ ಮರಿ ಕೊಡೋದು ಕೋಳಿ ಕೊಡೋದು ಎಲ್ಲ ಮಾಡ್ತೀವಿ, ಅದೇ ಬಾಳೆದೆಲೆಯಲ್ಲಿ ಅವನಿಗೆ ಕೊಡ್ತೀವಿ. ಅದನ್ನ ದೊಡ್ಡ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನ್ನ ದೃಷ್ಟಿ. ಅಲ್ಲ, ಬಹಳಷ್ಟು ಜನ ಎಲ್ಲ ಕಡೆ ಒಂದೊಂದು ಪದ್ಧತಿ ಇರುತ್ತೆ, ಇಲ್ಲಿನ ಪದ್ಧತಿ ಈ ತರ ಇದೆ. ಇದನ್ನ ನಾವೇನು ಬೇಸಿಕಲಿ ಅಧ್ಯಯನ ಮಾಡಿದಂತ ಮನುಷ್ಯರು ನಾವೇನು, ಯಾರು ಹೇಳಿದ್ದು ನಾವಾಗಿ ತಿಳಿದಿದ್ದು ಅದೇ ಹೇಳ್ತೀವಿ ಅಷ್ಟೇ. ಪ್ರತಿಯೊಂದು ಅಷ್ಟೇ, ಯಾವುದೇ ಸಂಸ್ಕೃತಿ ಆಗಿರ್ಬೋದು, ಎಲ್ಲ ಜನಪದ ಜನಗಳು ಯಾವ ತರ ರೂಢಿ ಮಾಡಿರ್ತಾರೆ ಅದೇ ಒಂದು ಪದ್ಧತಿ ಆಗಿರುತ್ತೆ, ಒಂದು ಸಂಸ್ಕೃತಿ ಆಗಿರುತ್ತೆ. ಇಲ್ಲಿನ ಸಂಸ್ಕೃತಿ ಈ ತರ ಇದೆ, ಅದನ್ನ ನಾವು ನಿಮಗೆ ಇಲ್ಲಿನ ಈ ಆಸನದ ಪ್ರಾಂತ್ಯದಲ್ಲಿ ಯಾವ ತರ ನಡೆಯುತ್ತೆ ಅನ್ನೋದನ್ನ ನಿಮಗೆ ತೋರ್ಸೋ ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ನಾವು ಬಾಳೆದೆಲೆಯಲ್ಲಿ ನಮಗೆ ಇಲ್ಲಿ ಕಾಮನ್ನು ಮೇಬಿ ನೀವು ಯಾರು ಬಾಳೆದೆಲೆಯಲ್ಲಿ ಊಟ ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ ನಾನ್ ವೆಜ್ನ, ಅದು ನಿಮ್ಮ ಜಾಗದಲ್ಲಿ ಆ ಪದ್ಧತಿ ಇರ್ಬೋದು. ಈ ಒಳಗಡೆದೇನು ಗಂಜಿ ಇದೆ, ಈ ಗಂಜಿನೂ ಮಸಾಲೆ ಒಳ್ಳೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ಅದಕ್ಕೆ ಅದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಆ ಗಂಜಿ. ಚೆನ್ನಾಗಿದ್ಯಾ ಮಗಳು? ಅಲ್ಲ, ಇಂಥವನ್ನೇ ಮಾಡ್ಕೊ ತಿನ್ಬೇಕು ಯಾಕಂದ್ರೆ ನಾವು ನಮ್ಮೆಜಿಗೆ. ನಿಮ್ಮಿಬ್ಬರದು ಎಷ್ಟು ವರ್ಷದ್ದು ಬಾಂಧವ್ಯ? ಅಯ್ಯೋ, 33-34 ವರ್ಷ ಆಯ್ತು ನಾನು ಕಳ್ತಾರೆ. ಬಟ್ ನಾವು ಮದುವೆ ಆದ್ಮೇಲೆ ಬಾಂಧವ್ಯ ಅಲ್ಲ, ನಮ್ಮ ಅಜ್ಜನ ತಂಗಿನೇ ಇವ್ರ ಅಜ್ಜ ಅಜ್ಜಿ. ಕರೆಕ್ಟ್ ಕರೆಕ್ಟ್. ಅಯ್ಯೋ, ಅದು ಆ ಲೆಕ್ಕಾಚಾರಕ್ಕೂ 60 ವರ್ಷದ ಬಾಂಧವ್ಯ, 60 ಆ ಥರ ಇದೆ. ಅಲ್ಲ, ಈ ದೇಶದಲ್ಲಿ ಏನು ಉಳ್ಕೊಳಕ್ಲ, ನಮ್ಮ ದೇಶ 135 ಕೋಟಿ ಜನ ಸಿಕ್ಕಿದ್ವಲ್ಲ, ಇದ್ರ ರಿಲೇಶನ್ ಹುಡುಗರದ ಹಿಂಗೆ
ಒಬ್ರಿಗೊಬ್ರಿಗೆ ಬಂದೆ ಒಬ್ರೊಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕಿದ್ವಲ್ಲ, ಇದೇ ಉಳಿದಿರೋದು. ಇಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಈ ಕೋವಿಡ್ ಬಂತಲ್ಲ, ಈ ಕೋವಿಡಲ್ಲಿ 135 crore ಜನಸಂಖ್ಯೆಗೆ 2.7 crore ಅಲ್ಲ 270 crore ವ್ಯಾಕ್ಸಿನ್ ಮಾಡಬೇಕು ಅಂದ್ರೆ ತಮಸೆನ ವಿಶ್ವದಲ್ಲೇ ಆಗಿಲ್ಲ ಅದು. ಅಂತ ಒಂದು ಕೆಲಸನೇ ನಮ್ಮ ದೇಶದಲ್ಲಿ ಆಗಿದೆ. ನಾವೆಲ್ಲ ಬದುಕಿದೀವಿ ಅಂದ್ರೆ ನಾವು ಇದು ನಮ್ಮ ದೈವ ಸೃಷ್ಟಿ, ಇಂಥ ನ್ಯಾಚುರಲ್ ಫುಡ್ಡು ಇಂಥವೇ ನಾವು ಕಾಪಾಡ. ಊಟ ತಗೊಂಡಿದ್ರ ಮೊದ್ಲೆಲ್ಲ ಅಯ್ಯೋ ರಾಗಿ ಮುದ್ದೆ, ರಾಗಿ ಸೀಕು ಮುದ್ದೆ, ಮಡಿಕೇಲಿ ಮುದ್ದೆ ಮಾಡೋರು ನಮ್ಮ ಅಜ್ಜಿ ನಮ್ಮ ತಾಯಿರಲ್ಲ, ಅದರಲ್ಲಿ ಸ್ಕೂಲಿಗೆ ಹೋಗಿ ಬರುವಲ್ಲ ನಾವು, ನಾವು ಮಧ್ಯಾಹ್ನ ಊಟ ಎಲ್ಲ ನಮಗೆ ಹೀಗೆ ಬಡಿಸ್ತಾನ ಅಂತ ಬಡಿಸ್ತಾನ. ಬೆಳಿಗ್ಗೆ ಎಂತದ ಒಂದು ರೊಟ್ಟಿ ಗಿಟ್ಟಿ ರಾಗಿ ರೊಟ್ಟಿ ಅದ್ರ ತಿನ್ಕೊ ಹೋಗಿರು, ಮಧ್ಯಾಹ್ನ ಊಟ ಇಲ್ಲ. ಸಂಜೆ 4:30 ಬಂದಾಗ ತಂದೆ ತಾಯಿಲೇ ಭೂಮಿ ಒಳಗಿರೋರು, ಭೂಮಿಯಲ್ಲಿ ಕೆಲಸ ಮಾಡ್ತಿರೋರು, ನಮಗೆ ಹೊಟ್ಟಿಗೆ ಏನಿಲ್ಲ ಅಂದಾಗ ಈ ರಾಗಿ ಅಲ್ಲ ಮುದ್ದೆ ಮಾಡಿರೋದು ಪಾತ್ರೆ ಇತ್ತಲ್ಲ ಅವಾಗ, ಈ ಸಿಲ್ವರ್ ಪಾತ್ರೆ ಸ್ಟೀಲ್ ಪಾತ್ರೆ ಇಲ್ಲ, ಮಣ್ಣಿನ ಮಡಿಕೆ. ಆ ಮಣ್ಣಿನ ಮಡಿಕೆ ಮಾಡಿದಾಗ ಅದನ್ನ ಸೀಕಂತ ಬರೋದು, ಅದನ್ನ ಹಿಂಗೆ ಚಕ್ರಿ ಗೆದ್ದಿರೋದು, ಅದನ್ನ ಹಿಂಗೆ ಎತ್ಕೊಬಿಟ್ಟು ಅದನ್ನ ಹಿಂಗೆ ಬೆಂಕಿ ಇದೆಯಲ್ಲ ಈ ಬೆಂಕಿ ಸುಟ್ಕೊಬಿಟ್ರೆ ಅದೊಂಚೂರು ಖಾರ ಪುಡಿ ಹಾಕಿಬಿಟ್ಟು ತಿಂದ್ಬಿಟ್ಟು ತುಂಬಾ ಚೆನ್ನಾಗಿ ಹಂಗ ಬದುಕಲಾಗೆ ನಾವು ಹಿಂಗಿರೋದು. ಈಗ ನಮ್ಗೆ ನಿಮ್ ತರ ಇರ್ತೀವಲ್ಲ ನಿಮ್ಮ ಏಜಲ್ಲಿ, ನಾನು ಕಷ್ಟ ಇದೆ ಆದ್ರೆ ಇಂಥ ಫುಡ್ಗೆ ನೀವು ಟ್ಯಾಗಾಗಿ ಆದಷ್ಟು ಇಂಥ ಫುಡ್ಗೆ ನೀವು ಟ್ಯಾಗಾಗಿ ನೀವು ಅಟ್ಲೀಸ್ಟ್ ಒಂದು 80 to 85 years ಅವ್ರಿಗೆ ಬರ್ಬೋದು. ನಾವು ಸಹಿತ ಅವೆಲ್ಲ ಮಾಡಿದ್ವಿ ನೋಡಿ. ಇವತ್ತು ನಮ್ಮ ಅಪ್ಪ ಇದ್ದಾರೆ, 92 ಇದೆ, 92 ಇದೆ ನಮಗೆ. ನಮ್ಮಜ್ಜ 103 ಬದುಕಿದ್ರು, ಚನ್ನಬರೇಗೌಡ ಅಂತ 103 ನಮ್ಮಜ್ಜಿ ಅವರು 100 ಬದುಕಿದ್ರು. ನಮ್ಮಪ್ಪ ಇವತ್ತು ನಮ್ಮಅಮ್ಮ ಅಪ್ಪ ಇದ್ದಾರೆ, ಅವರಿಬ್ಬಳಿಗೆ ಒಂದು 2 ಡಿಫ್ರೆನ್ಸ್ ಇರ್ಬೋದು. ನಮ್ಮ ಅಮ್ಮಗೆ ಒಂದು 90 ಇರ್ಬೋದು, ನಮ್ಮ ಅಪ್ಪಗೆ ಒಂದು 92-93 ಇರ್ಬೋದು. ಇವತ್ತು ಸಹಿತ ಪಾಪ ಕಷ್ಟಪಟ್ಟು ತಿರುಗಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಊಟ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಊಟ ಮಾಡ್ತಾರೆ. ಬೆಳಗ್ಗೆ 5:00-5:30 ಹೇಳ್ತಾರೆ ಸ್ನಾನ, ಇವತ್ತು ಸ್ನಾನ ಮಾಡ್ಕೋತಾರೆ ನೀಟಾಗಿ. ಏನಿದೆ ಹಿಂಗೆ ಈ ನಮಗೆ ಜಿಂಕ್ ಫುಡ್ ಗಿಡ್ಡಿ ಏನ್ಬಿಟ್ಟಲ್ಲ ಅವರು, ಏನಿದೆ ನಾಟಿ ಫುಡ್ ಕ್ಲೀನ್ ಊಟ ಮಾಡ್ತಾರೆ, ಮಾಡ್ಕೊಂಡಿದ್ದಾರೆ. ಅವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಆಸೆ ಅವರಿಗೆ, ಮಕ್ಳ ಜೊತೆ ಬೇಡ, ಅವರಿಗೆ ತೊಂದರೆ ಕೊಡೋದು ಬೇಡ ಕಣಪ್ಪ ಯಾಕಬೇಕು ಅಂತ ಹಂಗೆ. ಅವೆಲ್ಲ ನೋಡಿದಾಗ ನಾವು ಅವರಂಗೆ ಬದುಕಬೇಕು ಅಂತ ಆಸೆ, ಅವರಂಗೆ ನಾವು ಬದುಕಬೇಕು, ನಮ್ಮ ಮಕ್ಳಿಗೆ ನಾವು ತೊಂದರೆ ಕೊಡೋಕೋಬಾರ್ದು. ಎಸೆನ್ಸಿಯಲ್ ಟ್ರೀಟ್ಮೆಂಟ್ ಮಾಡ್ಕೊಡ್ಬೇಕು ಅವರಿಗೆ, ಕರ್ಕೊಂಡೋಗಿ ಟ್ರೀಟ್ಮೆಂಟಿಗೆ ಹೋಗೋದೇ ಇರ್ಬೋದು ಅಥವಾ ಒಂದು ಇದನ್ನ ಮಾಡ್ಕೊ ಅಂತಕ್ಕೆ ಅವು ಇಷ್ಟಪಡ್ತಾರೆ ಹೊರತು ಬೇರೆ ಈ ಸಣ್ಣ ಪುಟ್ಟ ಊಟ ಉಪಚಾರ ಆಳು ಮುಡಿ ನಿಂತ್ಕೊಳ್ಬೇಕು ತಾನೇ ಕೆಲಸ ಹಾಕಲ್ಲ. ಮತ್ತೆ ನೀವು ಬದುಕಿ, ಅವ್ರೇನು ಮಕ್ಕಳಿಗೆ ಆಶೀರ್ವಾದ, ಮಕ್ಕಳಿಗೆ ಆಶೀರ್ವಾದ ಮಾಡೋದು ನೀವು, ಮತ್ತೆ ನೀವು ಬದುಕ್ರಪ್ಪ ನಮ್ ನಡೀತ ಬಿಡು. ಬೀಸೋ ಗಾಳಿ ಬಿದ್ದೋಗ ಮರ ಪದ ಹಿಂಗೆ ನಮ್ಮ ಅಮ್ಮ ಹೇಳೋದು, ಬೀಸೋ ಗಾಳಿ ಬಿದ್ದೋಗ ಮರ. 60 ಆದ್ಮೇಲೆ ಮುಗಿದಾಯ್ತಾ ಮರಳ ಮರಳ ನಾವು ಈ ನೀವು ನಿಮ್ಮ ಮಕ್ಕಳಿಗೂ ಅದನ್ನ ಒಂದ್ ಸ್ವಲ್ಪ ಅದನ್ನ ಹೇಳ್ಬಿಡ್ತೀನಿ ಹೇಳ್ತೀನಿ ನಾನು. ಅಯ್ಯೋ ನಾನು ನಾನು ಈಗಲೂ ಹೇಳ್ತೀನಿ 60 ಅರಳ ಮರಳ ನಮ್ದು ಅಕ್ಕ ಕಣಪ್ಪ ಅಂತ ಚೆನ್ನಾಗೇ ಗೊತ್ತಾಗ್ತ ನನಗೆ ಅರಳ ಮರಳ ಅಲ್ಲ ಅದಕ್ಕೆ ಬೀಸ ಗಾಳಿ ಬಿದ್ದೋಗ ಮರ ಇಂಥವೆಲ್ಲ ಮಾಡ್ತಿರಲ್ಲ ನೀವು ನನ್ನ ಅಳಿಯ, ಅವರು ನನ್ನ ಮಗಳು, ಇವ್ರ ಮಗಳಿರ್ಬೋದು, ನೀವು ಅಳಿ ಇರ್ಬೋದು, ಇವ್ರ ಅಳಿ ಇರ್ಬೋದು, ಇವ್ರ ಮಗಳಿರ್ಬೋದು. ಇವ್ರು ಮದುವೆ ಮಾಡ್ಬೇಕಾರೆ ನಿಮಗೆ ಹುಡುಗಿ ಮದುವೆ ಮಾಡ್ಬೇಕಾರೆ ಇವ್ರದ್ದು ಇಷ್ಟ ಅಲ್ಲ, ನನ್ನ ಇಷ್ಟದಂತೆ ಮಾಡಿದ್ರು ಅದನ್ನ ಹೇಳಬೇಕು. ನನಗೆಲ್ಲ ಈ ಫ್ಯಾಮಿಲಿ ನಾನು ಬರಬೇಕು ಅಂತ ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಅಂಕಲೇ. ಅವರು ನನ್ನನ್ನ ಅಂಕಲ್ ಹೇಳ್ಬೇಕು ಅಂದ್ರೆ ನನ್ ತರನೇ ಕಷ್ಟಪಡ್ತಿರೋ ಅಂತ ಹುಡುಗ ಅವ್ನು ಒಂದ್ ಮಾತಲ್ಲಿ ನನಗೆ ಅರ್ಥ ಆಗತ್ತೆ. ಅವ್ರು ಫೋನ್ ಮಾಡ್ತಿರೋದು ಮುಂದೆ ಬರ್ತಾನೆ, ಮುಂದೆ ಒಂದಿನ ಏನಾದ್ರು ಒಂದು ಮಾಡೇ ಮಾಡ್ತಾನೆ ಅಂತ ಇವನ್ನೆಲ್ಲರನ್ನು ಹೋಲೈಸಿ ನಾವು ಯಾವ್ದೋ ಮೂಲೆಯಲ್ಲಿ ಇರ್ತೀವಿ ಯಾರಿಗೂ ಅರ್ಥ ಆಗಲ್ಲ. ಈ ಕಾಲ ಹೇಳಿದೀನಿ ನನ್ನಂಗೆ ಈ ಹುಡುಗ ಅಂತ ಹೇಳಿದೀನಿ, ನನ್ನಂಗೆ ಕಾಂತರಾಜು ನೀವು ದೊಡ್ಡ ಫ್ಯಾಮಿಲಿ, ನೀವು ತೊಟ್ಟಿ ಮನೆ ಫ್ಯಾಮಿಲಿ, ನೀವು ಹಂಗ ತಿಳ್ಕೊಬೇಡಿ, ಬದುಕ ರೀತಿನೇ ಬೇರೆ, ಈ ಹುಡುಗ ನೀವು ಮಾಡ್ಕೊಡ್ಬೇಕು ಅಂತ ಇವ್ರು ಪ್ರೆಸರ್ ಮಾಡಿದೀನಿ. ಈ ಹುಡುಗ ಎಷ್ಟೋ ದಿವಸ ನನಗೆ ಈ ಹುಡುಗ ಮದುವೆ ಮಾಡ್ಕೊಡಿ ಅಂತ ಹೇಳಿ ನನ್ನ ಪಕ್ಕ ಮಲಗಿರೋದು ಎಷ್ಟೋ ದಿವಸ ಉಂಟು, ಹೇಳಕ್ ಆಗ್ತಾ ಇಲ್ಲ ಹೆಂಗ್ ಹೇಳಿ ನಮ್ಮ ದೊಡ್ಡಪ್ಪಗೆ ನಾನು ಹೆಂಗ್ ಹೇಳಿ ಅಂತ. ಅದು ನಿಮ್ ಬಾವೊಬ್ರು ಇದಾರೆ ಪ್ರಕಾಶ್ ಅಂತ, ಅವ್ರು ನಾನು ಒಂದಿವ್ಸ ಕರ್ಕೊಂಡು ಒಂದಿವ್ಸ ಎಲ್ಲ ಸುತ್ತಿರು. ಆಗ ಇವ್ರಿಗೆ ಒಂದಿನ ಫೋನ್ ಮಾಡಿದೆ, ಯಾಕೆ ಮಾಡೋದು ಏನ್ ಮಾಡೋದು ಹೆಂಗ್ ಹೇಳೋದು ಇವ್ರಿಗೆ, ಇವ್ರದೇ ಒಂದು ಕಾನ್ಸೆಪ್ಟ್ ಹಿಂಗೆ ಹಿಂಗ್ ಮಾಡ್ಬೇಕು ಅಂತ ಮನೆಗೆ ಒಂದು ಹೇಳ್ಬೇಕಾ ಬಂತು. ಹೇಳ್ದೆ ಅವ್ರು ಇಷ್ಟಪಟ್ಟಿದ್ದಾರೆ ಮಾಡ್ಕೊಡ್ಬೇಕು ನೀವು ಮಾಡ್ಕೊಡಿ ಅಂದ್ರೆ ಮಾಡಿದೆ. ನೀವು ಚೆನ್ನಾಗಿದ್ರೆ ಆಕ್ಚುಲಿ ನನ್ನ ದೃಷ್ಟಿ ನೀವು ಚೆನ್ನಾಗಿದ್ರೆ ಈ ದೇಶದಲ್ಲಿ ಭಾರತ ದೇಶ ಕಷ್ಟ
ಕಷ್ಟಪಟ್ಟು ಯಾರು ಅನ್ನ ತಿನ್ನಲ್ಲ ಅವ್ನ್ ಬದುಕಕ್ಕೆ ಸಾಧ್ಯವಿಲ್ಲ. ಕಷ್ಟಪಡ್ಲೇಬೇಕು. 130-135 ಕೋಟಿ ಜನಕ್ಕೆ ಊಟ ಕೊಡಕ್ ಯಾರು ಕೊಡ್ತಾರೆ? ಊಟ ಯಾರು ಕೊಡ್ತಾರೆ ಹೇಳಿ? ನಾವು ದುಡಿದ್ರೆ ತಾನೆ ದೇಶಕ್ಕೆ ಊಟ ಬರೋದು. ನಾವು ದುಡಿದಂತ ಸಂದರ್ಭದಲ್ಲಿ 75% ನಾವು ಊಟ ಮಾಡೋಣ. 75% ಈ ದೇಶಕ್ಕೆ ಊಟ ಮಾಡಕ್. ಎಷ್ಟೋ ಜನ ಕರಿಬ್ರು ಇದಾರೆ, ಎಷ್ಟೋ ಜನ ಬಡವರು ಇದಾರೆ, ಎಷ್ಟೋ ಜನ ಪಾಪ ಮಲಗ್ತಾ ಇದಾರೆ, ಅವರೆಲ್ಲ ನೋಡ್ಕೊಂಡ್ರು ಹೊಟ್ಟು ಊಟ. ನಾವು ಊಟ ಮಾಡಿದ್ದೀವಿ, ಒಂದು ತೂತು ಆರೋಗ್ಯ ಕೊಡೋಣ. ಇವತ್ತು ಹೆಚ್ಚು ಕಡಿಮೆ 10 ಜನ ಒಳ್ಳೆ ಊಟ ಇದೆ ಅಂದ್ರೆ ಒಂದು ತುತ್ತು ಕಡಿಮೆ ಮಾಡ್ಕೊಳ್ಳಿ ಊಟ ಮಾಡೋರು. ಅವ್ರು ಒಂದು ತುತ್ತು ಊಟ ಮಾಡಿದ್ರೆ ಕಡಿಮೆ ಮಾಡೋರು. 5 ಜನ ಊಟ ಎಕ್ಸ್ಟ್ರಾ ಊಟ ಕೊಡೋದು. ನಾವು ಯಾರು ಬೀದಿಯಲ್ಲಿ ಮಲಗ್ತಾರೆ ಅವ್ರು ಏನು ಊಟ ಇಲ್ವೋ ಅವ್ರಿಗೆ ಊಟ ನಾವು ಕೊಡೋಕೆ ಒಂದೇ ಒಂದು ತುತ್ತು ನಾವು ಕಡಿಮೆ ಮಾಡಿದ್ರೆ ಏನಾಗಲ್ಲ, ಮನುಷ್ಯ ಸಾಯಲ್ಲ. ಒಂದು ತುತ್ತು ಎರಡು ತುತ್ತು ಊಟ ಕಡಿಮೆ ಮಾಡಿದ್ರೆ ಏನಾಗಲ್ಲ, ಕೊಟ್ರೆ 10 ಜನ ಬದುಕಿದ್ರೆ ಹೌದು ನನ್ನ ದುಷ್ಟ್ರಿ ಅದಾಗತ್ತೆ ಅಂತ ನನ್ನ ದುಷ್ಟ್ರಿ ನೋಡಿ ಅದು ಹೆಂಗಾಗುತ್ತೆ ನೋಡಿ ಮಾಡಿ. ಓಕೆ, ಇನ್ನೊಂದು ಭಾಗ ಇದು ಹಡಿತಾ ಇದೀವಿ ಈಗ ಇನ್ನೊಂದು ಇದನ್ನ. ಇನ್ನೊಂದಿದೆ ಅಂಕಲ್, ಅಲ್ಲ ಇನ್ನೊಂದು ಚಿಕನ್ ಇದೆ ಸಪ್ರೇಟ್, ಇದೊಂದಲ್ಲ.